गुड मॉर्निंग माय डियर स्टूडेंट्स ना आगे इंट्रोडक्शन वीडियो केमिस्ट्री इज ए हाईली वोलाटाइल सब्जेक्ट अंत ओके केमिस्ट्री ने यी कल्कोप अरे कॉन्सेप्ट अर्थमको नहीं वे मगपेनूदी अरे केमिस्ट्री मार्क्स ईजी कल्कती कैन ईजीली लूज द मार्क्स अंत ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನೀವು ಹೈಸ್ಕೂಲ್ ಲೆವೆಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಫಾರ್ಮುಲಾ ಹೇಳಿದೆ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಯಾರಿಗಾದ್ರೂ ಕೇಳಿದಾಗ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತಕ್ಕಂಥದ್ದು. ಅದೇ ನಾವು ಯಾವುದಾದ್ರೂ ಒಂದು ಕೆಮಿಸ್ಟ್ರಿನಲ್ಲಿ ನಿಮಗೆ ಓದಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಓದಿರ್ತಕ್ಕಂಥ ಹಫ್ಬೂ ಪ್ರಿನ್ಸಿಪಲ್ ಆಗಿರ್ಬೋದು, ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಆಗಿರ್ಬೋದು, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಇವೆಲ್ಲ ನೀವು ಬೇಸಿಕಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಓದಿರ್ತೀರ. ಓಕೆ, ಡಿಫೈನ್ ಆರ್ ಸ್ಟೇಟ್ ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಕೇಳಿದಾಗ ಐ ಡೋಂಟ್ ನೋ ಸರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ಮರೆತೋಗಿದೆ ಸರ್ ಈ ತರ ಎಲ್ಲ ಹೇಳ್ತೀರ. ಹಾಗಾಗಿ ಕೆಮಿಸ್ಟ್ರಿನಲ್ಲಿ ಏನಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ನೀವು ಯಾವ ರೀತಿ ಬೇಕಾದರೂ ಕೆಮಿಸ್ಟ್ರಿನಲ್ಲಿ ಈಸಿಯಾಗಿ ಆಟ ಆಡ್ಬೋದು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈಗ ನಾವು ಕೆಮಿಸ್ಟ್ರಿ ಡೆಫಿನೇಷನ್ಗೆ ಬರೋಣ. ಏನಾಗತ್ತೆ ಕೆಮಿಸ್ಟ್ರಿ ಅಂತಕ್ಕಂಥದ್ದು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ? ಕೆಮಿಸ್ಟ್ರಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್. ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ which deals with the study of ಏನೇನು ಸ್ಟಡಿ ಮಾಡ್ತೀವಿ ಹಾಗಾದ್ರೆ ಕೆಮಿಸ್ಟ್ರಿನಲ್ಲಿ? ಕಾಂಪೋಸಿಷನ್, ಕಾಂಪೋಸಿಷನ್ ಸ್ಟಡಿ ಆಫ್ ಕಾಂಪೋಸಿಷನ್, ಸ್ಟ್ರಕ್ಚರ್, ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹಾಗಾದ್ರೆ ಕೆಮಿಸ್ಟ್ರಿನಲ್ಲಿ ನಾವೇನೇನು ಡಿಸ್ಕಷನ್ ಮಾಡ್ತೀವಿ? ಕಾಂಪೋಸಿಷನ್ ತಗೊಂತೀವಿ, ಸ್ಟ್ರಕ್ಚರ್ ತಗೊಂತೀವಿ, ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕಾಂಪೌಂಡ್ ತಗೊಂತೀವಿ, ಎಚ್ ಟು ಓ. ಆ ಎಚ್ ಟು ಓ ನಲ್ಲಿ ಇರ್ತಕ್ಕಂಥ ಕಾಂಪೋಸಿಷನ್ ಏನು, ಆ ಎಚ್ ಟು ಓ ಮಾಲಿಕ್ಯೂಲ್ ಯಾವ ರೀತಿ ಸ್ಟ್ರಕ್ಚರ್ ಇದೆ, ಅದ್ರ ಪ್ರಾಪರ್ಟೀಸ್ ಯಾವ ರೀತಿ ಇದೆ, ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಕ್ಕಂಥದ್ದು, ಡೀಟೈಲ್ ಆಗಿ ಡಿಸ್ಕಷನ್ ಮಾಡ್ತಕ್ಕಂಥ ಬ್ರಾಂಚೇ ಕೆಮಿಸ್ಟ್ರಿ ಅಂತಕ್ಕಂಥದ್ದು. ಅರ್ಥ ಆಗಿದೆಯಾ? ಹಾಗಾದ್ರೆ ಕೆಮಿಸ್ಟ್ರಿ is the branch of science which deals with the study of composition, structure and properties of matter antakkanthadu. Okay, illi namge John Dalton antakkantha obba famous scientist atom bagge investigation maadi ondu theory na expose madada students. Okay, according to John Dalton's theory ಅಂತಕ್ಕಂಥದ್ದು. ಅದನ್ನೇ ನಾವು ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಅಂತಲೂ ಕೂಡ ಕರಿತೀವಿ. ಏನಾಗಂದ್ರೆ ಆಟಮ್ ಅಂದ್ರೆ ನಿಮಗೆಲ್ಲರೂ ಗೊತ್ತಿದೆ, ಅರ್ಥ ಆಗ್ತಿದೆ. ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ನೀವೆಲ್ಲ ಓದಿದ್ದೀರಾ. ಏನಾಗಾದ್ರೆ ಆಟಮ್ ಅಂತಕ್ಕಂಥದ್ದು, ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಆಟಮ್ ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಹಾಗಾದ್ರೆ ಈ ಒಂದು ಪ್ರಕಾರ ಡಾಲ್ಟನ್ಸ್ ಥಿಯರಿ ಪ್ರಕಾರ ಒನ್ ಬೈ ಒನ್ ಪಾಸ್ಟುಲೇಟ್ಸ್ ನ ಹೇಳ್ಕೊಂಡ್ ಬಂದ ಆಟಮ್ ಅಂತಕ್ಕಂಥದ್ದು. ಓಕೆ, ಆಟಮ್ ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಅಂತ ಹೇಳ್ದಪ್ಪ, ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಿಮಗೆ ಆಟಮ್ಸ್ ಇನ್ವಿಸಿಬಲ್ ಅಂತ ಹೇಳ್ದ. ಸೆಕೆಂಡ್ ಪಾಯಿಂಟ್, ಆಟಮ್ಸ್ ಆರ್ ಇನ್ವಿಸಿಬಲ್. ಓಕೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅಥವಾ ಇನ್ಡಿವಿಸಿಬಲ್ ಅಂತಲೂ ಕೂಡ ಹೇಳ್ಬೋದು, ಅಥವಾ ಅನ್ಕಟಬಲ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಆಲ್ ದ ಆಟಮ್ಸ್ ಟು ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಗ್ತಿದೆ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ, ಆಲ್ ದ ಆಟಮ್ಸ್ ಟು ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಹಾಗಾದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ, ಒಂದು ಯಾವುದೋ ಒಂದು ಎಲಿಮೆಂಟ್ ಆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆ ಎಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಆಟಮ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಗೆ ಇನ್ವಾಲ್ವ್ಮೆಂಟ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಇವಾಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದೀವಿ. ಇವಾಗ ಈ ಒಂದು ನಿಮ್ಮ ಬ್ಯಾಚ್ಗೆ ಎಲ್ಲಾ ಸ್ಟೂಡೆಂಟ್ಸು ಅಂದ್ರೆ ಆಟಮ್ಸ್ ಅಂತಕ್ಕಂಥವ್ರು
ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎಲ್ಲರೂ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ ದ ಸ್ಟೂಡೆಂಟ್ಸ್ ಟು ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಆನ್ಲೈನ್ ಕ್ಲಾಸ್ ಅಂತಕ್ಕಂಥದ್ದು. ಈ ಕಾನ್ಸೆಪ್ಟ್ನ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಹೇಳೋದಂದ್ರೆ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಶೋಸ್ ಸಿಮಿಲರ್ ಪ್ರಾಪರ್ಟೀಸ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಸೋಡಿಯಂ ಅಂತ ತಗೊಂತೀರಾ, ಸೋಡಿಯಂನಲ್ಲಿ ಇರ್ತಕ್ಕಂಥ ಎಲ್ಲ ಆಟಮ್ಸು ಓಕೆ ಸೇಮ್ ಪ್ರಾಪರ್ಟಿನ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಆಟಮ್ಸ್ ಆಫ್ ದ ಡಿಫರೆಂಟ್ ಎಲಿಮೆಂಟ್ ಶೋಸ್ ಡಿಫರ್ ಇನ್ ದೇರ್ ಪ್ರಾಪರ್ಟೀಸ್, ಡಿಫರ್ ಇನ್ ದೇರ್ ಪ್ರಾಪರ್ಟೀಸ್. ಹಾಗಾದ್ರೆ ಸೇಮ್ ಎಲಿಮೆಂಟ್ ಸೇಮ್ ಪ್ರಾಪರ್ಟಿ ಸಿಮಿಲರ್ ಪ್ರಾಪರ್ಟಿನ ತೋರಿಸೋದಂತೆ. ಸೇಮ್ ಎಲಿಮೆಂಟ್ ಶೋಸ್ ಸಿಮಿಲರ್ ಪ್ರಾಪರ್ಟಿ ಸಿಮಿಲರ್ ಪ್ರಾಪರ್ಟಿ ಸಿಮಿಲರ್ ಪ್ರಾಪರ್ಟಿ ಅಂಡ್ ಡಿಫರೆಂಟ್ ಎಲಿಮೆಂಟ್ ಆಟಮ್ಸ್ ಆಫ್ ದ ಡಿಫರೆಂಟ್ ಎಲಿಮೆಂಟ್ ಡಿಫರೆಂಟ್ ಎಲಿಮೆಂಟ್ ಡಿಫರೆಂಟ್ ಎಲಿಮೆಂಟ್ ಶೋಸ್ ಡಿಫರೆಂಟ್ ಪ್ರಾಪರ್ಟೀಸ್. ಪ್ರಾಪರ್ಟಿನೂ ಕೂಡ ಏನಾಗಿರುತ್ತೆ? ಡಿಫರೆಂಟ್ ಇರುತ್ತೆ, ಸೇಮ್ ಪ್ರಾಪರ್ಟಿನ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ H2O ಅಂತ ತಗೋತೀವಪ್ಪ, ಇಲ್ಲಿ ಆಕ್ಸಿಜನ್ ಆಟಮ್ಸ್ ಇದೆ, ಹೈಡ್ರೋಜನ್ ಆಟಮ್ಸ್ ಇದೆ. ಹೈಡ್ರೋಜನ್ ಆಟಮ್ಸ್ ಪ್ರಾಪರ್ಟಿನೇ ಬೇರೆ ಇರುತ್ತೆ, ಆಕ್ಸಿಜನ್ ಆಟಮ್ಸ್ ಪ್ರಾಪರ್ಟಿನೇ ಬೇರೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಓಕೆ, ಈಗ ನಮಗೆ ಆಟಮ್ಸ್ ಅಂತಕ್ಕಂಥದ್ದು ಸೈಜು ಎಕ್ಸ್ಟ್ರೀಮ್ಲಿ ಸ್ಮಾಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ 1 gram ಅಂತ ತಗೊಂಡಾಗ, ಯಾವುದೋ ಒಂದು 1 gram ಆಫ್ ಮೆಟಲ್ ಅಂತ ತಗೊಂಡಾಗ, ಇದ್ರೊಳಗಡೆ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಆಟಮ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಮಿಲಿಯನ್ಸ್ ಆಫ್ ಆಟಮ್ಸ್ ಅಂತಕ್ಕಂಥದ್ದು ಎಷ್ಟರಲ್ಲಿ? ಓನ್ಲಿ 1 gram ಒಳಗಡೆ. ಅರ್ಥ ಆಗ್ತಿದೆ? ಹಾಗಾದ್ರೆ 1 gram ಮೆಟಲ್ ಒಳಗಡೆ ಮಿಲಿಯನ್ಸ್ ಆಟಮ್ಸ್ ಇದೆ ಅಂದ್ರೆ ಅದ್ರ ಸೈಜ್ ಲೆಕ್ಕ ಹಾಕೊಳ್ಳಿ, ಎಷ್ಟು ಕಡಿಮೆ ಇದೆ, ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಹಾಗಾದ್ರೆ ರೀಸೆಂಟ್ ಡೇಸ್ ನಲ್ಲಿ ಒಂದು ಮೈಕ್ರೋಸ್ಕೋಪ್ ಮುಖಾಂತರ ನಾವು ಆಟಮ್ಸ್ನ ಏನ್ ಮಾಡ್ಬೋದಪ್ಪ, ಕೆನ್ ವಿಸಿಬಲ್, ಆ ಒಂದು ಮೈಕ್ರೋಸ್ಕೋಪ್ನ ನಾವೇನಂತ ಕರಿಬೋದಪ್ಪ. ಓಕೆ, ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ಸ್, ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್. ಈ ರೀಸೆಂಟ್ ಡೇಸ್ ನಲ್ಲಿ ಈ ಒಂದು ಫೋಟೋಗ್ರಾಫ್ ಅಂತಕ್ಕಂಥದ್ದು ಈ ಒಂದು ಮೈಕ್ರೋಸ್ಕೋಪ್ ಮುಖಾಂತರ STM ಅಂತ ಹೇಳ್ತೀವಿ, ನಾವು ಈಸಿಯಾಗಿ ಈ ಒಂದು ಆಟಮ್ಸ್ನ ವಿಸಿಬಲ್ ಮಾಡ್ಬೋದು. ಅರ್ಥ ಆಗ್ತಿದೆ? ಹಾಗಾದ್ರೆ ಈಗ ಆಟಮ್ ಅಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಆಟಮ್ ಕಣ್ಣಿಗೆ ಕಾಣೋದೇ ಇಲ್ಲ, ಅದ್ರ ಮಾಸ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು? ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ಅಟೋಮಿಕ್ ಮಾಸ್ ಆಫ್ ಈಚ್ ಆಟಮ್ ಅಂತಕ್ಕಂಥದ್ದು. ಹಾಗಾದ್ರೆ ಅಟೋಮಿಕ್ ಮಾಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಅಟೋಮಿಕ್ ಮಾಸ್. ಏನಾಗಾದ್ರೆ ಅಟೋಮಿಕ್ ಮಾಸ್ ಅಂತ ನಾವೇನಾದ್ರೂ ಹೇಳೋದಾದ್ರೆ, ಡೆಫಿನೇಷನ್ ಹೇಳೋದಾದ್ರೆ, ಈ ಅಟೋಮಿಕ್ ಮಾಸ್ ಅನ್ನ ಪ್ರಪೋಸ್ ಮಾಡಿದಾಗ ನಾವು carbon-12 ಐಸೋಟೋಪ್ ಅಂತ ಹೇಳ್ತೀವಿ. ಐಸೋಟೋಪ್ ಅಂದ್ರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಡಿಫ್ರೆಂಟ್ ಮಾಸ್ ನಂಬರ್, ಲೇಟರ್ ಆನ್ ಡಿಸ್ಕಷನ್ ಮಾಡೋಣ. carbon-12 ಐಸೋಟೋಪ್ ನ ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಂಡಿದ್ದೀವಿ. ಹಾಗಾದ್ರೆ ಇಟ್ ಈಸ್ ದ ರೇಷಿಯೋ ಆಫ್, ಯಾವ ರೀತಿ ತಗೋಬೋದಪ್ಪ ಅಂದ್ರೆ ಆವರೇಜ್ ಮಾಸ್ ಆಫ್ ಆಟಮ್, ಆವರೇಜ್ ಮಾಸ್ ಆಫ್ ಆಟಮ್ ಆಫ್ ಎನ್ ಎಲಿಮೆಂಟ್ ಡಿವೈಡೆಡ್ ಬೈ 1/12 ಮಾಸ್ ಆಫ್ ಆಟಮ್ ಆಫ್ carbon-12 ಐಸೋಟೋಪ್. ಅರ್ಥ ಆಗ್ತಿದ್ರೆ ಇದು ನಮಗೆ ಅಟೋಮಿಕ್ ಮಾಸ್ ಡೆಫಿನೇಷನ್ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಟೋಮಿಕ್ ಮಾಸ್? ಅವರೇಜ್ ಮಾಸ್ ಆಫ್ ಎನ್ ಆಟಮ್, ದ ರೇಷಿಯೋ ಆಫ್ ಅವರೇಜ್ ಮಾಸ್ ಆಫ್ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಟು ಇಟ್ಸ್ 1/12 ಮಾಸ್ ಆಫ್ ಆಟಮ್ ಆಫ್ carbon-12 ಐಸೋಟೋಪ್ ಅಂತ ಹೇಳ್ತೀವಿ. ಯಾವುದು? ಅಟೋಮಿಕ್ ಮಾಸ್ ಡೆಫಿನೇಷನ್ ಅಂತಕ್ಕಂಥದ್ದು. ಇಲ್ಲಿ ನಮಗೆ AMU ಅಂತ ಬರುತ್ತೆ. AMU ಏನ್? AMU ಅಂದ್ರೆ ಅಟೋಮಿಕ್ ಮಾಸ್ ಯುನಿಟ್ ಅಂತ ತಗೊಂತೀವಿ. ಅಟೋಮಿಕ್ ಮಾಸ್ ಯುನಿಟ್ ಈಸ್ ಈಕ್ವಲ್ ಟು 1/12 ಮಾಸ್ ಆಫ್ ಆಟಮ್ ಆಫ್ carbon-12 ಐಸೋಟೋಪ್ ಅಂತಕ್ಕಂಥದ್ದು. AMU ಅಂತಕ್ಕಂಥದ್ದು ಏನಕ್ಕೆ ಈಕ್ವಲ್ ಆಗಿರುತ್ತೆ? ಈ ಒಂದು ಕಾನ್ಸೆಪ್ಟ್ಗೆ ಈಕ್ವಲ್ ಆಗಿದೆ. 1/12 ಮಾಸ್ ಆಫ್ ಆಟಮ್ ಆಫ್ carbon-12, 1/12 ಮಾಸ್ ಆಫ್ ಎನ್ ಆಟಮ್ ಆಫ್ carbon-12 ಐಸೋಟೋಪಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ಈಗ ನಾವು ಅಟೋಮಿಕ್ ಮಾಸ್ ಅನ್ನು ಏನಾದರೂ ಗ್ರಾಮ್ಸ್ ನಲ್ಲಿ ಏನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ, ಅಟೋಮಿಕ್ ಮಾಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಈಸ್ ಕಾಲ್ಡ್
ಗ್ರಾಮ್ ಅಟೋಮಿಕ್ ಮಾಸ್ ಅರ್ಥ ಆಗ್ತಿದ್ಯಾಗಾದ್ರೆ ಅಟೋಮಿಕ್ ಮಾಸ್ ಅನ್ನು ನಾವು ಗ್ರಾಮ್ಸ್ ನಲ್ಲಿ ಏನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದ್ಯಾಗಾದ್ರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ ಅಟೋಮಿಕ್ ಮಾಸ್ ಎಷ್ಟಿದೆ 16 ಅಂತ ಹೇಳ್ತೀವಪ್ಪ. ಅರ್ಥ ಆಗ್ತಿದ್ಯಾಗಾದ್ರೆ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ 16 ಗ್ರಾಮ್ ಅಂತ ಹೇಳ್ತೀವಿ. ಗ್ರಾಮ್ ಅಟೋಮಿಕ್ ಮಾಸ್ ಅಂತ ತಗೊಂಡಾಗ 16 ಗ್ರಾಮ್, ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಅಂತ ಹೇಳಿದ್ರೆ 16 ಅಂತ ಹೇಳಿ. ಈಗ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16 ಅಂತಕ್ಕಂಥದ್ದು. ಹಾಗಾದ್ರೆ ಇಟ್ ಮೀನ್ಸ್ ಇದ್ರ ಅರ್ಥ ಏನಪ್ಪ ಅಂದ್ರೆ, ಓಕೆ, ಅವರೇಜ್ ಮಾಸ್ ಆಫ್ ಆಟಮ್ ಯಾವ್ದಿಲ್ಲಿ ಆಕ್ಸಿಜನ್, ಓಕೆ, ಅವರೇಜ್ ಮಾಸ್ ಆಫ್ ಆಕ್ಸಿಜನ್ ಈಸ್, ಓಕೆ, 16 times ಹೆವಿಯರ್ ದೆನ್, 16 times ಹೆವಿಯರ್ ದೆನ್ 1/12 ಮಾಸ್ ಆಫ್ ಎನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಹಾಗಾದ್ರೆ ಆಕ್ಸಿಜನ್ದು ಅಟೋಮಿಕ್ ಮಾಸ್ 16 ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ದ ಅವರೇಜ್ ಮಾಸ್ ಆಫ್ ಆಕ್ಸಿಜನ್ ಆಟಮ್, ದ ಅವರೇಜ್ ಮಾಸ್ ಆಫ್ ಆಕ್ಸಿಜನ್ ಆಟಮ್ ಈಸ್ ಎಷ್ಟು ಟೈಮ್ಸ್, 16 times ಹೆವಿಯರ್ ದೆನ್ 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಕಂದದು. ಅದೇ ರೀತಿ ದ ಮಾಸ್ ಆಫ್ ಮೆಗ್ನೀಷಿಯಮ್ ಈಸ್ 24 ಅಂತ ತಗೊಂತೀವಪ್ಪ. ಮೆಗ್ನೀಷಿಯಮ್ದು ಮಾಸ್ ಎಷ್ಟಿರುತ್ತೆ ಅಟೋಮಿಕ್ ಮಾಸ್ 24 ಅಂತ ಹೇಳ್ತೀವಿ. ಇದರ ಅರ್ಥ ಏನಪ್ಪ ಅಂದ್ರೆ, ದ ಅವರೇಜ್ ಮಾಸ್ ಆಫ್ ಮೆಗ್ನೀಷಿಯಮ್ ಆಟಮ್ 24 times ಹೆವಿಯರ್ ದೆನ್ 1/12 ಮಾಸ್ ಆಫ್ ಎನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ,